ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಪಾಪದ ಹುಡುಗ, ಇಷ್ಟು ವರ್ಷ ಆಯಿತು ಪಾಪ, ನಮ್ಗಳು ಯಾರ ಆಶ್ರಯನೂ ಇಲ್ಲದೆ ಅದೆಲ್ಲಿ ಹೇಗೆ ಬೆಳೆದ್ನೋ ಏನೋ. ಅವನನ್ನು ನೋಡ್ತಾ ಇದ್ರೆ ನನಗೆ ಒಂಥರ ಸಂಕಟ ಆಗತ್ತೆ. ಬಹುಶಃ ಮನೆಯಲ್ಲಿ ಏನೇನೋ ಘಟನೆಗಳು ನಡೀತಾ ಅಲ್ವಾ, ಅದಕ್ಕೆ ಮುಂಕಾಗಿದ್ದಾನೆ ಅನ್ಸುತ್ತೆ. ಇಲ್ಲ ಕಣಪ್ಪ, ಅವನ ಮನಸ್ಸಲ್ಲಿ ಬೇರೇನೋ ನೋವು ಕಾಡ್ತಿದೆ, ನಮ್ಗಳ ಹತ್ರ ಹೇಳ್ಕೊಳಕಾಗ್ದೆ ಒತ್ತಾಡ್ತಿದ್ದಾನೆ. ಏನಮ್ಮ, ನೀನು ನೆಮ್ಮದಿಯಾಗಿರೋದಕ್ಕೆ ಬರೋದೇ ಇಲ್ವಾ ಅಂತ ನಿನಗೆ? ಒಟ್ಟಿನಲ್ಲಿ ಈ ಸಂಸಾರದಲ್ಲಿ ಯಾರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಯಾರು ಏನು ಬೇಸರ ಪಟ್ಕೊಂಡಿದ್ದಾರೆ, ಯಾರಿಗೇನು ನೋವಾಗಿದೆ, ಇದನ್ನೇ ಯೋಚನೆ ಮಾಡ್ತಾ ಇರ್ತೀಯ. ನೀನು ದೇವತೆ ಅಮ್ಮ. ತಾಯಿ ಕಣು, ಮಕ್ಕಳು ಬದಲಾಗ್ಬೋದು, ತಾಯಿ ಪ್ರೀತಿ ವಾತ್ಸಲ್ಯ ಕರುಣೆ ಯಾವತ್ತೂ ಬದಲಾಗಲ್ಲ. ತಂದೆ ತಾಯಿಗೆ ಈ ಜಗತ್ತಲ್ಲಿ ಸಿಕ್ಕಿರೋ ಏಕೈಕ ಉಡುಗೊರೆ ಅಂದ್ರೆ ಅದು ಮಕ್ಕಳು ಕಣಪ್ಪ. ಅತ್ತ ಮಕ್ಕಳು ನೋವು ತಿಂತಿದ್ರೆ ತಾಯಿಯಾಗಿ ನಾನು ಸಮಾಧಾನವಾಗಿರೋಕ್ಕಾಗತ್ತೇನೋ? ಆಯ್ತು, ಈಗ ಏನ್ ಮಾಡ್ಬೇಕು ಅಂತ ಹೇಳ. ಅವನ ಮನಸ್ಸಲ್ಲಿ ಏನೂ ನೋವಿದೆ ಕಣ, ಅದನ್ನ ನನ್ನ ಹತ್ರ ಹೇಳ್ಕೊಳಕಾಗ್ದೆ ಒತ್ತಾಡ್ತಾ ಇದ್ದಾನೆ. ಅದೇನು ಅಂತ ನೀನ್ ಸಮಾಧಾನವಾಗಿ ಕೇಳಪ್ಪ. ನಿಮ್ಗಳ ಜೊತೆಲಿ ನೂರು ಕನಸು ಹೊತ್ಕೊಂಡು ಬದುಕ್ತಿದ್ದೀನಿ ಕಣ. ನಿಮ್ಮ ಅಪ್ಪ ಮಕ್ಕಳು ಸಂತೋಷವಾಗಿದ್ರೇನೆ ನಾನು ಸಂತೋಷವಾಗಿರೋದು. ಆಯ್ತಮ್ಮ, ನೀನೇನು ಯೋಚನೆ ಮಾಡಬೇಡ, ಅವನನ್ನ ನಾನು ಕೇಳ್ತೀನಿ, ಸಮಾಧಾನವಾಗಿರು. ಅಷ್ಟು ಮಾಡಪ್ಪ. ಅದ್ಗೆ ಇಲ್ಲಿರೋ ವಾತಾವರಣ ನೋಡ್ತಾ ಇದ್ರೆ ಈ ಮನೇಲಿರೋರೆಲ್ಲ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ದಾರೆ, ನಮ್ಗೇನು ತೊಂದರೆ ಆಗಲ್ಲ ಅಲ್ವಾ? ಅಲ್ಲಿರೋ ಕೃಷ್ಣನ್ ಹುಡುಗಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಮೊರಾರಿ. ಅವಳ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕು ಅಷ್ಟೆ. ಅವಳ ಫ್ರೆಂಡ್ ಅಂತ ಹೇಳ್ಕೊಂಡು ಬಂದಿದ್ದೀವಿ, ನೋಡೋಣ ಏನಾಗತ್ತೆ ಅಂತ. ಯಾರು? ಇವರು ಬಹಳ ದೂರದಿಂದ ಬಂದವ್ರ, ರುಕ್ಮಿಣಿ ಅವ್ರು ನೋಡ್ಲಿಕ್ಕಂತ. ಯಾರು ರುಕ್ಮಿಣಿ? ಯಾರವರು? ಯೋಚನೆ ಮಾಡ್ಬೇಡಿ ಸರ್, ನೀವು ರುಕ್ಕುನ ಕೇಳಿದಾಗ ಯಾರು ನೀವು ಅಂತ ಕೇಳಿದಾಗ್ಲೇ ನನಗೆ ಗೊತ್ತಾಯ್ತು ನಿಮ್ಗೆ ನಮ್ಮ ಮೇಲೆ ಅನುಮಾನ ಇದೆ ಅಂತ. ನಾವು ಕೆಟ್ಟವರಲ್ಲ, ರುಕ್ಮಿಣಿ ನಮ್ಗೆ ತುಂಬಾ ಬೇಕಾದವಳು, ಅವಳನ್ನ ಮಾತಾಡ್ಸೋದಕ್ಕೆ ಅಂತ ಬಂದಿದ್ದೀವಿ. ನೀವು ಬೇರೆ ಅಡ್ರೆಸ್ಗೆ ಬಂದಿರೋದ್ ಕಾಣ್ತಕ್ಕೆ ಈ ಮನೆಯೊಳಗೆ ಯಾವ ರುಕ್ಮಿಣಿ ಇಲ್ಲ, ಆಕೆ ಯಾರನ್ನೋದು ನನಗೆ ಗೊತ್ತೂ ಇಲ್ಲ. ಆದ್ರೆ ಅವಳು ನಮಗ್ ಗೊತ್ತಿದ್ದಾಳೆ ಸರ್. ನಾಯಕಿನ ಇಲ್ಲಿ ಎಲ್ಲಿ ನೋಡ್ದಂಗ ಇಲ್ಲಿ ಬಿಡ್ರಿ. ಆದ್ರೆ ಸಿಟಿಯಿಂದ ನೀವ್ ಇವಳನ್ನ ಕರ್ಕೊಂಡ್ ಬರೋದನ್ನ ನಾನ್ ನೋಡಿದೀನಿ ಸರ್. ಸಿಟಿಲಿ ಒಂದಷ್ಟು ಜನ ರುಕ್ಕುಮಲ್ ಅಟ್ಯಾಕ್ ಮಾಡಿದ್ರು, ಇನ್ನೇನ್ ಅವಳನ್ನ ಹಿಡಿಬೇಕು ಅನ್ನೋಷ್ಟೊತ್ತಿಗೆ ನೀವ್ ಬಂದು ಅವಳನ್ನ ಕಾಪಾಡಿದ್ರು. ಅವಳು ಕೂಡ ನಿಮ್ನ ಮಾವ ಅಂತ ತಪ್ಕೊಂಡು ಕಣ್ಣೀರ್ ಹಾಕ್ತಿದ್ಲು, ನೆನ್ಪಾಯ್ತಾ ಸರ್? ನಾವೀಗ್ಲೂ ಕೆಟ್ಟವ್ರ ಕಡೆಯವರು ಅಂತ ನೀವು ಹೇಳ್ತಾ ಇಲ್ಲ ಅನ್ಸುತ್ತೆ. ರುಕ್ಕುಗೆ ಒಳ್ಳೇದಾಗ್ಲಿ ಅಂತಾನೆ ನಾವು ಬಂದಿರೋದು. ಸ್ವಲ್ಪ ಹೊತ್ತು ಅವಳ ಹತ್ರ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಸರ್. ಯಾಕೆ ಸರ್, ಇನ್ನೂ ನಮ್ಮೇಲೆ ನಂಬಿಕೆ ಬಂದಿಲ್ವಾ? ನೋಡಿ, ರುಕ್ಮಿಣಿ ಜೊತೆ ಮಾತಾಡೋದಕ್ಕೆ ಒಂದ್ ಎರಡು ನಿಮಿಷ ಅವಕಾಶ ಮಾಡ್ಕೊಡಿ ಸಾಕು ಪ್ಲೀಸ್ ಸರ್. ಆಮೇಲೆ ರುಕ್ಕುನೇ ನಮ್ ಜೊತೆ ಬರ್ತಾಳೆ. ನಾವ್ ಯಾರು, ನಾವೇನು ಅಂತ ರುಕ್ಕುನೇ ಹೇಳ್ತಾಳೆ. ಸರಿ, ಒಳಗ್ ಬರಿ. ಏಯ್,
ನೀನ ಹಿಂಗ್ ಹಾಕ್ ಮೂರ ಹಾಕೊಂಡ್ ಇರ್ಬೇಡ, ಒಂದಿಟ್ಟು ಆ ಕಡೆ ಈ ಕಡೆ ಓಡಾಡ್ಕೊಂತೀವ್ ಮುಸ್ತ ಹಣದಂಗ ಬಿದ್ದಿರ್ಬೇಡ. ಅಣ್ಣ ನಿನ್ ತನಿಗೆ ನೀನಾರ ಸುತ್ತ ಐತಲ್ಲ ನೋಡ್ ನೋಡಿಲೆ, ನನ್ ತಮ್ಮನ್ ಮಗನ್ ಜೋಡಿ ನಿನ್ ಮದ್ವಿ ಐತಿ, ಅವ ಒಂದ್ ಹುಡುಗಿಗೆ ತಾನೇ ತಾನಿ ಕಟ್ಬೇಕ ಹಿಂಗ ಸತ್ತ ಹೆಣದ ಕಲ್ಲ. ಯೋವ ಅಕ್ಕ ಇದ್ಯಾಕ ಹಿಂಗ್ ಮಾಡಕತ್ತಾಳಂತ ನನಗೂ ಅರ್ಥ ಆಗ್ವಲ್ದ. ಯಾರು ಬಂದ ಈಕೇನ್ ಉಳಿಸ್ತಾರಂತ ಹಿಂಗ್ ಮಾಡತ್ತಾಳೇನ? ಏಯ್ ಇನ್ನೊಮ್ಮೆ ಎಲ್ಲರ ಹಿಂಗ್ ನಡ್ಸಿದ್ಯ ಅಂದ್ರ ನಿನ್ ಮಾರಿ ಐತಲ್ಲ, ಈ ಮಾರಿ ಗುರ್ತ ತಿಳಂಗಿಲ್ಲ, ಹಂಗ್ ಹೊಡಿತೀನಿ ಮತ್ತ. ಯವ್ವ ಎಂತ ದೊಡ್ಡ ಅಜ್ಞಾನ ಹೆಂಗ್ಸ್ಕಂಡ್ ಬಿದ್ದಲ್ಲ ನಮಗ. ಅಲ್ಲ ಚಿಕ್ಕಪ್ಪ ನನಗೆ ಅಂತದ್ ಏನ್ ತಪ್ಪು ಮಾಡಿದೀನಿ ಅಂತ ನೀವ್ ಈ ತರ ಮಾತಾಡ್ತಿದ್ದೀರ? ಏನ್ ತಪ್ಪು ಮಾಡಿ? ಮುಚ್ಚ ಬಾಯಿ ಬಾಯಿ ಮುಚ್ಚ, ನನಗ ಉತ್ತರ ಕೊಡ್ತಿದ್ರಿ? ನಿನಗ ಬರೀ ಮಾತ್ರ ಹೆಣದ ಸಾಧಂಗಿಲ್ಲ, ಮಾಡ್ತೀನಿ. ಅವ ಯಾಕೆ ಹೆಂಗ್ ತ್ರಾಸ್ ಕೊಡ್ಲಿಕ್ಕತ್ತೀರಿ ನೀವು? ಏ ಯಾರು ಅಟ್ಟು ಬರ್ಬಾಡ್ರಿ, ಅಟ್ಟು ಬಂದ್ರ ಮೂತಿಗೆ ಬಹಳ ಹೇಳ್ತೇನೆ. ನಿನ್ನಷ್ಟಕ್ಕೆ ಏನಂತ ತಿಳ್ಕೊಂಡೆ? ನೀನ್ ದೊಡ್ಡ ಮಹಾರಾಣಿಯನ ನಿನ್ನ ಏನ್ ಮಾಡಕತ್ತೀನಿ? ನಿನ್ ತಲೆ ಸುದ್ದಿಯಾಗ ಇಲ್ಲ, ಈಕಿ ನನ್ನ ಅಣ್ಣನ್ ಮಗಳ ಅದಾಳ, ಮೊನ್ನೆ ಆಚೆ ಹೋಗ್ ಬಂದಾಳ, ಅದು ನನ್ಗೂ ಬೇಜಾರೈತಿ, ಅದಕ್ಕ ಈಗೆಲ್ಲ ನಡ್ಕೊಳ್ಳೋದು ಸರಿಯಲ್ಲ. ಎಂತ ಕಷ್ಟದ ಕಾಲದಾಗ ಸಾಲಿ ಕಲ್ತು ನಮ್ಮನ್ನೆಲ್ಲ ದಂಡಿಗೆ ಚೇನ ನಮ್ಮಣ್ಣ, ಅವ ಅಷ್ಟೆಲ್ಲ ಮಾಡಿರೋದಕ್ಕ ನಾವ್ ಇಷ್ಟೆಲ್ಲ ಆರಾಮದೀವಿ. ಅವನಿಲ್ಲ ಅಂದ್ರ ನಾವ್ಯಾರು ಇಲ್ಲ. ಈಕಿನ ಚಲೋ ಮನೆಗೆ ಮದುವೆ ಮಾಡ್ಕೊಡ್ಬೇಕು, ಒಟ್ಟ ಈಗ ಚಂದಿರ್ಬೇಕು. ಈಕಿ ನಮ್ಮನೆ ಮಹಾಲಕ್ಷ್ಮಿ ಇದಾಳ, ಮಹಾಲಕ್ಷ್ಮಿ. ಈಕಿ ಜೋಡಿ ಇನ್ನೊಮ್ಮೆ ಹಿಂಗ್ ನಡ್ಕೊಂಡ್ರ ನಾ ಸುಮ್ನೆ ಇರಂಗಿಲ್ಲ. ಸರ್ ನಾವ್ ಬಂದ್ ಎಷ್ಟೊತ್ತಾಯ್ತು, ರುಕ್ಮಿಣಿನ ಕರೀರಿ ಸರ್. ನಾವ್ ಬರುವಾಗ್ಲಿಂದಾನು ಯಾವಾಗ ಅವಳ ಮುಖ ನೋಡ್ತೀವೋ, ಯಾವಾಗ ಅವಳನ್ನ ಮಾತಾಡಿಸ್ತೀವೋ ಅಂತ ಕಾಯ್ತಾ ಇದ್ದೀವಿ. ನಾನು ಕೂಡ ನೋಡಿಲ್ಲ ಸರ್, ನಮ್ ಕೃಷ್ಣ ಮದ್ವೆ ಆಗ್ಬೇಕಿರೋ ಹುಡುಗಿ. ನಮ್ ಚಾರುವತ್ಗೆ ರುಕ್ಮಿಣಿ ಅತ್ಗೆನ ಇಬ್ಬನ ಒಟ್ಟಿಗೆ ನೋಡ್ಬೇಕು ಅನ್ನೋ ಆಸೆ. ಏನ್ ಹೇಳಕತ್ತೀರಿ ನೀವು? ಕೃಷ್ಣ ಲಗ್ನ ಆಗ್ಬೇಕಿರ ಹುಡುಗಿನ? ಕೃಷ್ಣ ಯಾರು? ಹೌದು ಸರ್, ಅವ್ರದ್ದು ಒಂದ್ ಪ್ರೀತಿ ಕತೆ. ನನ್ ಮೈದ್ನ ನೋಡೋದಕ್ಕೆ ನನ್ ಗಂಡನ್ ತರಾನೇ ಇದ್ದಾನೆ, ಅಂದ್ರೆ ಅವರಿಬ್ರು ಅವಳಿ ಜವಳಿ. ಅವನ ಹೆಸರು ಕೃಷ್ಣ ಅಂತ. ಅವರಿಬ್ರು ಭೇಟಿ ಆಗಿದ್ದು ಮದ್ವೆ ಮಂಟಪದಲ್ಲಿ. ಪಾಪ ಅವಳ ಮದ್ವೆ ನಡೀತಿತ್ತಂತ, ಇವನಲ್ಲಿಗೆ ಅವಳ ಮದ್ವೆ ನಿಲ್ಸೋಕೆ ಅಂತ ಹೋಗಿತ್ತ. ಯಾರ್ದೋ ಮದ್ವೆ ನಿಲ್ಸೋಕೆ ಹೋಗಿ ಇವಳ ಮದ್ವೆ ನಿಲ್ಸ್ಬಿಟ್ಟಿದ್ದಾನೆ. ಒಳ್ಳೇದಪ್ಪ, ಅಚ್ಚಾರು ಏನಾದ್ರು ಫೋನ್ ಮಾಡಿದ್ಲ? ನಾನ್ ಫೋನ್ ಮಾಡಿದಾಗ ಊರ್ ತಲುಪದೆ ಅಂದ್ರೆ ಏನು ತೊಂದ್ರೆ ಇಲ್ಲ ಅಂತ ಹೇಳಿದ್ಲು. ನಿನಗ್ ಮಾಡಿದ್ಲ? ನಾನು ಎರಡ್ ಸತಿ ಮಾಡಿದ್ದೆ, ನೀ ಏನು ತಲೆ ಕೆಡಿಸ್ಕೋಬೇಡ. ಒಳ್ಳೆ ಸುದ್ದಿ ಇಡ್ಕೊಂಡೆ ಅವ್ರು ವಾಪಸ್ ಬರ್ತಾರೆ. ಸತ್ಯಪ್ಪ ಎಲ್ಲ ಒಳ್ಳೇದಾಗ್ಲಿ, ನಿಮ್ಗೆ ಊಟಕ್ಕೆ ನೀವು ಹೋಗಿರಮ್ಮ, ಬರ್ತೀನಿ ಒಂದ್ ನಿಮಿಷ. ಗೋದಂಡ ಬಪ್ಪ. ಚಾರು ಮೇಡಮ್,
ನೀವಿಲ್ಲದೆ ಮನೇನ ಖಾಲಿ ಅನ್ಸುತ್ತೆ ರೀ. ನೀವಿದ್ದಾಗ ನಿಮ್ಮ ಕೀಟ್ಲೆ, ನೀವು ಕಾಲು ಎಳೆಯೋದು, ಗಿಂಡೋದು, ತಮಾಷೆ ಮಾಡೋದು, ಇದೆಲ್ಲ ಕಿರಿಕಿರಿ ಅನ್ಸೋದು. ಆದರೆ ಈಗ ನೀವು ಇಲ್ಲವಲ್ಲ, ನೀವು ಯಾವಾಗಲೂ ಕೀಟ್ಲೆ ಮಾಡ್ತಾ ಇರಬೇಕು, ಕಾಲು ಎಳಿತಾ ಇರಬೇಕು, ಗಿಂಡ್ತಾ ಇರಬೇಕು, ತಮಾಷೆ ಮಾಡ್ತಾನೆ ಇರಬೇಕು ಅನ್ಸ. ಫೋನ್ ಮಾಡೋಣ. ಅರೆ, ನೀವು ವಾಯ್ಸ್ ಮೆಸೇಜ್ ಎಲ್ಲ ಕಳಿಸಿದ್ದಾರೆ. ರಾಮಾಚಾರಿ, ನಾವು ರಾಮದುರ್ಗಕ್ಕೆ ಬಂದಾಯ್ತು. ಈ ಊರಿಗೆ ಕಾಲಿಟ್ಟಾಗಿಂದ ಮನ್ಸಾಕೋ ತುಂಬ ಡಿಸ್ಟರ್ಬ್ ಆಗಿದೆ. ಮರೆತು ಹೋಗಿದ ಹಳೆಯ ನೋವು ಯಾಕೋ ಮತ್ತೆ ಕಾಡೋಕ್ ಶುರುವಾಗಿದೆ. ಕೆಲವು ಗಾಯಗಳು ಹಾಗೆ ಅಲ್ವಾ ರಾಮಾಚಾರಿ? ಗಾಯ ಒಣಗಿದ್ರು ಕಲೆ ಹಾಗೆ ಉಳಿದ್ಬಿಡುತ್ತಲ್ವಾ? ಈ ರಾಮದುರ್ಗದಲ್ಲಿ ಅಂಥದ್ದೊಂದು ನೋವಿನ ಕತೆ ಇದೆ. ನೀನು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ. ಮನ್ಸು ಹಗುರ ಆಗ್ಲಿ ಅಂತ ನಿನ್ನ ಹತ್ರ ಹೀಗೆಲ್ಲ ಹೇಳ್ತಿದ್ದೀನಷ್ಟೆ. ಏನು ವಿಷಯ ಅಂತ ಮತ್ತೆ ಹೇಳ್ತೀನಿ. ಯಾಕೋ ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಕಣು. ನೀನು ನನ್ನ ಮಿಸ್ ಮಾಡ್ಕೊಳ್ತಿದ್ಯಾ? ಲವ್ ಯು ಕಣು. ಏನ್ ವಿಷಯ ಇದು? ಚಾರು ಮೇಡಮ್ ರಾಮದುರ್ಗಕ್ಕೆ ಹೋಗಿದ ತಕ್ಷಣ ಏನೋ ನೆನ್ಸ್ಕೊಂಡು ನೋವಾಯ್ತು ಅಂತೆಲ್ಲ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ. ಏನಿರ್ಬೋದು? ಅಣ್ಣ, ನಾ ಹಾಕಿರೋ ಕಾವಲ್ ದಾಟಿ ಒಂದ್ ಸಣ್ಣ ಇರುವೆನು ಅಣ್ಣಾಜಿ ಕೋಟೆ ಒಳಗ್ ಬರಕ್ ಆಗೋದಿಲ್ಲ. ನನಗ ಒಂದ್ ತಿಳಿಯವಲ್ದು, ಇದ್ದಕ್ಕಿದ್ದಂಗ ಆಕಿನ ಮ್ಯಾಲ ನಂಗೆ ಇಷ್ಟೊಂದು ಪ್ರೀತಿಯಾಗಿ ಬಂದೈತಿ. ನಾವು ದಣಿಗಳಂಗೆ ಬದುಕ್ತಾ ಇರೋದಕ್ಕೆ ಕಾರಣ ಆಕಿ ತಾನೆ. ಆಕಿ ಸಂದಾಗಿದ್ರ ನಾವು ಸಂದಾಗಿರ್ತೀವಿ. ಏ ಆನಂದ, ಒಂದು ವಿಷಯ ತಿಳ್ಕೋ, ನಾ ಹೇಳ್ತಾ ಇರೋದು ಕರೆನ. ಅವಳಿಗೆ ಯಾವುದೇ ತೊಂದರೆ ಆಗ್ಬಾರ್ದು. ಆಕಿ ಇಲ್ಲ ಅಂದ್ರೆ ನಾವಿಲ್ಲ. ಹಂಗಾಗಿ ಆಕಿಗೆ ತೊಂದರೆ ಆಗ್ಬಾರ್ದು ಅಷ್ಟೇ. ಅಲ್ಲಣ್ಣ, ಆಕಿ ಅಂದ್ರನ ಸಿಡಿದು ಬೀಳ್ತಿದ್ದೆ. ಆಕಿ ಸಿಕ್ಕರ ಸಾಕು, ಹೊಡ ಸಾಯಿಸು ಅಂತಿದ್ದೆ. ಈಗ ಬುದ್ಧಿ ಬಂದದೆ ಅಂತಕೋ. ಆಕಿಗೆ ನೋವಾದಾಗ ನಾವು ಕಣ್ಣಲ್ಲಿ ನೀರು ಹಾಕ್ಬೇಕು. ಆಕೆಯೇ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು. ನಾವೇ ಕಣ್ಣೀರು ಹಾಕೋ ಹಂಗ ಮಾಡಬಾರ್ದು. ಬಾ ಅನ್ಕೊಟ್ಟೆ. ಲುಕವ, ನಮ್ಮಿಂದ ತಪ್ಪಾದ ಬಿಡವ, ಯಾಸರ ಮಾಡ್ಕೋಬೇಡ. ನಮ್ಮ ಮನೆಯಾಗ ನೀನಿಲ್ಲ, ನಿನ್ನ ಮನೆಯಾಗ ನಾವೆಲ್ಲ ಆದೀವಿ. ಏನು, ನಮ್ಮಣ್ಣನ ಮಗಳು ಮ್ಯಾಲ ನಮಗೂ ಜವಾಬ್ದಾರಿ ಐತಿಕ? ನಾವ ನಿನ್ನ ಒಳ್ಳೆ ಕಡೆ ಲಗ್ನ ಮಾಡಿ ಕಳಿಸಿದ್ರೆ ನಮ್ಮ ಅಣ್ಣನ ಆತ್ಮಕ್ಕೂ ಶಾಂತಿ. ನೋಡು, ನಾನು ನಿನ್ನ ಕೇಳೋದು ಇಷ್ಟೇ ತಾಯಿ. ಲಗ್ನಕ್ಕ ಒಪ್ಕೋಬಿಡು. ರುಕ್ಕು, ಖಾಸ ನನ್ನ ಅಕ್ಕನ ಮಗಳ್ರಿ, ಅಕ್ಕಿ ಜೀವನ ಆರಾಮಾಗಿರ್ಲಿ ಅಂತ ಹೇಳಿ ನಾನು ಬಯಸ್ತಿದ್ದೆ. ಆ ಅಣ್ಣಾಜಿಗೆ ಅವನ್ ತಮ್ಮ ಆನಂದ, ಮನೆಯಾಗಿರುವ ಹೆಂಡ್ರು, ಅದೇ ರುಕ್ಕನ ಆಸ್ತಿನ ಬಯಸ್ತಿದ್ರಷ್ಟೇ. ಸ್ವಾಯಿ ತನ್ನ ಹೆಂಡತಿ ತಮ್ಮಗ ಲಗ್ನ ಮಾಡ್ಬೇಕಂತೇಳಿ ನಿಶ್ಚಯ ಮಾಡಿದ್ರು. ಅದರ ಸಲುವಾಗಿ
ಅವ್ರ ಸಂಬಂಧಿಕರ ಒಳಗ ರುಕ್ಕನ ಮದುವೆ ನಿಶ್ಚಯ ಮಾಡಿದ್ರು. ಆ ಮದುವೆ ನಿಂತೋತು. ನನಗೆ ತಿಳಿದಂಗೆ ಈಗಲೂ ಅವರು ರುಕ್ಮಿಣಿ ಮದುವೆಗೆ ಮತ್ತೆ ತಯಾರಿ ನಡೆಸಿದಾರ. ಅದಕ್ಕೆ ಅವನ್ ಮದುವೆ ತಯಾರಿ ನಡೆಸ್ಯಾರಂತ ನಾವು ಲಗ್ನಕ್ಕೆ ಹೋಗಿ ಆಶೀರ್ವಾದ ಮಾಡಿ ಅಕ್ಕಿ ಕಾಳು ಹಾಕಿ ಬರೋಳಂತೀರಿ? ಆ ಮದ್ವೆ ನಡೀಬಾರ್ದು ಸರ್. ಅವಳು ನಮ್ ಕೃಷ್ಣನ್ ಹುಡುಗಿ. ಅವಳು ಮದ್ವೆ ಆಗ್ಬೇಕು ಅಂದ್ರೆ ಕೃಷ್ಣನ್ ಜೊತೆನೆ ಆಗ್ಬೇಕು. ಒಂದ್ಸಲ ಅವಳು ಆಗ್ಬೇಕಾಗಿರೋ ಮದ್ವೆನ ತಪ್ಸಿದ್ದು ನಮ್ ಕೃಷ್ಣ. ಆಗ್ಲೇ ರುಕ್ಮಿಣಿ ಕೃಷ್ಣನ್ ಹುಡುಗಿ ಅಂತ ಆ ದೇವ್ರು ನಿರ್ಧಾರ ಮಾಡ್ಬಿಟ್ಟಿದ್ದಾನೆ. ಅಣ್ಣಾಜಿ ಬಹಳ ಕೆಟ್ಟ ರಾಕ್ಷಸ ಅದಲ್ಲ. ಆ ದೇವ್ರು ನಿರ್ಧಾರ ಮಾಡಿದ್ರು ಇವರು ಆ ನಿರ್ಧಾರನ ಅದಲ್ ಬದಲಿ ಮಾಡ್ತಾರ. ಬಹಳ ಕೆಟ್ಟ ಮಂದಿ ಅದಾರ ಅವರು. ಅಮ್ಮ ನಾವು ಬಂದಿರೋದೆ ಅವಳನ್ನ ಕರ್ಕೊಂಡು ಹೋಗೋದಿಕ್ಕೆ ಅನ್ಮನ. ಅವಳನ್ನ ಕರ್ಕೊಂಡು ಹೋಗೇ ಹೋಗ್ತೀವಿ. ನಿರ್ಧಾರ ಮಾಡಾಗಿದೆ. ಅವಳು ಎಂತ ದುಷ್ಟರು ಮನೇಲಿದ್ರು ಅಷ್ಟೆ ಅವಳನ್ನ ಕರ್ಕೊಂಡು ಹೋಗೇ ಹೋಗ್ತೀವಿ. ನೋಡುವ ನಿನ್ನ ಮಕ್ಕಳನ್ನ ಜೀವ ಸಹಿತ ಬಿಡಂಗಿಲ್ಲ ಅಂತ ಹೇಳಿ ಧಮಕಿ ಹಾಕಿದ. ನನಗ ಹೆದರಿಕೆ ಆತು. ಹಿಂಗಾಗಿ ಅವನ ಪರವಾಗಿ ನಿಂತೆ. ಖರೆ ಒಂದ್ರು ರುಕ್ಕುಗೆ ನನ್ನ ಕಡಿಂದ ಬಹಳ ದೊಡ್ಡ ಮೋಸ ಆತ. ಇವತ್ತು ನನ್ನ ಮನಸ್ಸು ಬಹಳ ಒದ್ದಾಡಕತ್ತೈತವ. ರುಕ್ಕುಗೆ ಮಾತ್ರ ಯಾವುದ ರೀತಿಯಿಂದ ಅನ್ಯಾಯ ಆಗ್ಬಾರ್ದು ಅಂತ. ಆಕಿನ ನೀವು ಕರ್ಕೊಂಡು ಹೋಗ್ತೇನೆ ಅನ್ನೋದಾದ್ರ ಈ ಚಂದಪ್ಪ ತನ್ನ ಪ್ರಾಣ ಕೊಟ್ಟಾದ್ರೂ ನಿಮ್ ಜೊತೆಗೆ ಇರ್ತಾನೆ. ಹಲೋ ರಾಮಾಚಾರಿ, ಹೇಗಿದ್ಯಾ? ಸಂತೋಷವಾಗಿಲ್ಲ ಮೇಡಮ್. ಯಾಕೆ, ಏನಾಯ್ತು? ನನ್ ಸಂತೋಷ ನೀವೇ ಅಲ್ವಾ. ನೀವ್ ಇಲ್ಲಿ ಇಲ್ದೇ ಇರುವಾಗ ನಾನು ಹೆಂಗ್ ಸಂತೋಷವಾಗಿರ್ಲಿ? ಅಪ್ಪಪ್ಪ, ನನ್ ಗಂಡನ್ ಬಾಯಿ ಎಂತ ಮಾತು ಹೇಳೋದಕ್ಕೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ಹೋದ ವಿಷಯ ಏನಾಯ್ತು? ರುಕ್ಮಿಣಿ ಸಿಕ್ಕಿದ್ರ? ರಾಮಾಚಾರಿ, ಬಂದಿರೋ ಅಡ್ರೆಸ್ ಅಲ್ಲಿ ಅವಳಿಲ್ಲ. ಯಾಕೆ, ಏನಾಯ್ತು ಮೇಡಮ್? ಅದು ಇನ್ನೊಂದ್ ಕತೆ ರಾಮಾಚಾರಿ. ಸದ್ಯಕ್ಕೆ ಅವಳು ಅವಳ ಮಾವನ್ ಮನೇಲಿಲ್ಲ, ಅವಳ ಚಿಕ್ಕಪ್ಪನ ಮನೇಲಿದ್ದಾಳೆ. ಮೊದ್ಲು ಹೋಗಿ ಅವಳನ್ನ ಭೇಟಿ ಆಗ್ಬೇಕು. ಕೃಷ್ಣನ್ ಬಗ್ಗೆ ಅವಳ ಮನಸ್ಸಲ್ಲಿರೋ ತಪ್ಪು ಕಲ್ಪನೆನ ದೂರ ಮಾಡ್ಬೇಕು. ಅಲ್ಲ ಮೇಡಮ್, ನೀವು ಈ ಯೋಚನೆ ಮಾಡ್ಬೇಡ ರಾಮಾಚಾರಿ. ಕೃಷ್ಣ ನಮ್ಗೋಸ್ಕರ ಅವನ್ ಪ್ರಾಣನೇ ಕೊಡೋಕ್ ರೆಡಿ ಇದ್ದ. ಹಾಗಿರುವಾಗ ಅವನ್ಗೆ ಅವನ್ ಹುಡುಗಿನ ನಾವು ಕೊಡ್ಬೇಕಲ್ವಾ? ಅದಕ್ಕೆ ನಾವು ರಿಸ್ಕ್ ತಗೊಳ್ಳೇಬೇಕು. ರಿಸ್ಕ್ ತಗೊಳ್ಳೋಣ ಸರಿ, ಆದ್ರೆ ನಿಮ್ಗೊಂಚೂರು ಅವಸರದ ಬುದ್ಧಿ, ಅದು ನನಗ್ ಭಯ ಆಗ್ತಾ ಇರೋದು. ಈಗ ಭಯ ಬೇಡ ರಾಮಾಚಾರಿ. ಚಾರುಗೆ ಅವಸರ ಜಾಸ್ತಿ, ಆದ್ರೆ ಮಿಸ್ಸಸ್ ರಾಮಾಚಾರಿ ಚಾರುಗೆ ಅವಳ ಗಂಡನ್ ತಾಳ್ಮೆ ಬಂದಿದೆ. ನಾನು ನೋಡ್ಕೊಂಡೆ ಮುಂದುವರಿ. ನೀನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡ. ಅದ್ ಸರಿ, ನೀವೊಂದ್ ವಾಯ್ಸ್ ನೋಟ್ ಕಳ್ಸಿದ್ರಿ, ರಾಮದುರ್ಗ ಕೆಂಟ್ರಿ ಆದಾಗ ನನಗೇನೋ ಬೇಸರ ಆಯ್ತು, ನೋವಾಯ್ತು ಅಂತ. ಆ ವಿಷಯ ಏನೋ ಹೇಳಲೇ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನ್ ಮನ್ಸು ಕೆಡುತ್ತೆ ರಾಮಾಚಾರಿ. ನಾವು ಮೊದ್ಲು ರುಕ್ಕು ಕೃಷ್ಣ ಒಂದಾಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಇದ್ರ ಬಗ್ಗೆ ಆಮೇಲೆ ಹೇಳ್ತೀವಿ. ಸರಿ, ಈ ಮುಂದೆ ಏನ್ ಪ್ಲಾನ್ ಮೇಡಮ್? ಹೇಗಾದ್ರೂ ಮಾಡಿ ರುಕ್ಕುನ ಭೇಟಿ ಆಗ್ಬೇಕು. ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ. ಏನೇ ಪ್ಲಾನ್ ಮಾಡಿದ್ರು ನಿನಗೆ ಅಪ್ಡೇಟ್ ಮಾಡ್ತೇನೆ.